ಕೇವಲ 28 ಫಲಾನುಭವಿಗಳು ಮಾತ್ರ ಆನ್ಲೈನಲ್ಲಿ ಅದನ್ನು GPS ಮಾಡಿದ್ದಾರೆ. ಇನ್ನು ಉಳಿದಿರ್ತಕ್ಕಂಥದ್ದನ್ನು ಮಾಡಿದಿರಾ ಅಧಿಕಾರಿಗಳು ಹಾಗೇ ಇದ್ದರು. ಅದಾದ ಮೇಲೆ ಸನ್ಮಾನ್ಯ ಅಧ್ಯಕ್ಷೆ, 10/7/2019 ಮುಖ್ಯ ಕಾರ್ಯದರ್ಶಿಗಳು ಒಂದು ಪ್ರಗತಿ ಪರಿಶೀಲನಾ ಸಭೆಯನ್ನು ಮಾಡ್ತಾರೆ. ಆ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಏನೇ ಮನೆಗಳಿದೆ, ಸರ್ಕಾರದ ಯೋಜನೆಗಳಾದ ಬಸವ ವಸತಿ, ಅಂಬೇಡ್ಕರ್ ನಿವಾಸ ಯೋಜನೆ, ವಾಜಪೇಯಿ ವಸತಿ, ದೇವರಾಜರ್ಸು, ಹೀಗೆ ಅದು 6 ತಿಂಗಳಾದರೂ ಕೂಡ ಯಾವ ಮನೆಗಳನ್ನು ಆನ್ಲೈನ್ಗೆ ನೀವು ಹೋಗಿ ಕೊಡೋದಿಲ್ವೋ, ನಾವು ಒಂದು ಮಾಡಿದ್ದೀವಿ ಸನ್ಮಾನ್ಯ ಅಧ್ಯಕ್ಷ. ಇವಾಗ ನಾವು ಬಂದ ಮೇಲೆ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಮನೆಗಳಿಗೆ ಇಒಗಳು ಮತ್ತು ಸಿಇಒಗಳು, ಯಾರು ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಇರ್ತಾರೆ ಜಿಲ್ಲಾ ಮಟ್ಟದವರು, ಅವರ ಇಒಗಳನ್ನು ನಾವು ಈಗಾಗಲೇ ಮಾಹಿತಿ ಕೊಟ್ಟು ಅವ್ರ ಇಒಗಳು ಕೂಡ ಅದನ್ನು ಪರಿಶೀಲನೆ ಮಾಡಿ ಅರ್ಹ ಫಲಾನುಭವಿಗಳಿಗೆ ಆಯ್ಕೆ ಮಾಡೋದಕ್ಕೋಸ್ಕರ 6 ತಿಂಗಳು ಮಾಡಿ ಅಂತ ಹೇಳಿದ್ವಿ. 6 ತಿಂಗಳಾದರೂ ಕೂಡ ಕೊಟ್ಟಿರಲಿಲ್ಲ. ಅದಾದಮೇಲೆ ಮತ್ತೆ ನಾನು ಪ್ರತಿಯೊಂದು ಜಿಲ್ಲೆಯನ್ನು ಕೂಡ ಈಗಾಗಲೇ ರಿವ್ಯೂ ಮಾಡಿ, ಏನು ಚಿಕ್ಕಬಳ್ಳಾಪುರ ಜಿಲ್ಲೆ ಏನಿದೆ ಆ ಜಿಲ್ಲೆಯಲ್ಲಿರ್ತಕ್ಕಂಥ ಒಟ್ಟು 35,426 ಮನೆಗಳಿಗೆ ನಾವು ಈಗಾಗಲೇ ಅನುಮತಿಯನ್ನು ಕೊಟ್ಟಿದ್ದೇವೆ. 6 ತಿಂಗಳಲ್ಲಿ ಯಾರಿಗೆ ಆಯ್ಕೆ ಮಾಡಿರ್ತೀವಿ, ಆಯ್ಕೆ ಮಾಡಿರ್ತಕ್ಕಂಥ ನಿಬಂಧನೆಗಳು ಸ್ವಲ್ಪ ಕಟ್ಟುಬಸ್ತಾಗಿ ಬಿಗಿಯಾಗಿ ಇರೋದ್ರಿಂದ ಕಾನೂನು ಚೌಕಟ್ಟಿನಲ್ಲಿತಸ್ಥರನ್ನ ಅರ್ಹರನ್ನು ಹೊರತುಪಡಿಸಿ ಬೇರೆಯವ್ರಿಗೆ ಏನಾದರೂ ಆಗಿದ್ದೆ ಆದರೆ ನಾವು ಇಂತಿಂಥವ್ರ ಮೇಲೆ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದ ಮೇಲೆ ಗ್ರಾಮ ಸಭೆಯಲ್ಲಿ ಫಲಾನುಭವಿಯನ್ನು ಆಯ್ಕೆ ಮಾಡಿ ನಿಮಗೆ ಕಳಿಸಿದ ಮೇಲೆ ಗ್ರಾಮ ಪಂಚಾಯತಿಯಿಂದ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿಗೆ ಬಂದು ನಿಮಗೆ ಬರಬೇಕು. ಕಾರ್ಯಾದೇಶ ನೀವು ಕೊಟ್ಟ ಮೇಲೆ ಇಮ್ಮಿಯೇಟಾಗಿ ಅಲ್ಲಿ ಕಾರ್ಯಾದೇಶವನ್ನು ಕೊಟ್ಟು ಅವರಿಗೆ GPS ಮಾಡಿ ಕೆಲಸ ಶುರು ಮಾಡ್ತಾರೆ. ಫಲಾನುಭವಿಗಳ ಆಯ್ಕೆ ಆಗಿದೆ, ಕಾರ್ಯಾದೇಶ ಕೊಟ್ಟಿಲ್ಲ ಅಂದರೆ ನೀವು ಎಲ್ಲ ಇಡೀ ವಿಚಾರ ಕೇಳಿದ್ದೇನು, ಇವ್ರು ಹೇಳ್ತಾ ಇರೋದು ಸನ್ಮಾನ್ಯ ಸಭಾಧ್ಯಕ್ಷ, ಏನಿವತ್ತು ಚಿಕ್ಕಬಳ್ಳ ಶಿಡ್ಲಘಟ್ಟಕ್ಕೆ ಇಲ್ಲಿವರೆಗೂ ಕೂಡ ಒಟ್ಟು 3,598 ಮನೆ, 688 ಮನೆಯನ್ನು ಕೂಡ ಸೇರಿ ನಾವು ಈಗಾಗಲೇ ಆದೇಶ ಮಾಡಿದ್ದೀವಿ. ಆಯ್ಕೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋದ್ರೊಳಗೆ ಏನಲ್ಲಲ್ಲಲ್ಲೇ ಕೆಲವು ಲೋಪಗಳಾಗಿದ್ದೋ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸಕ್ಕೆ ಈಗಾಗಲೇ ಮಾಡಿ ನಾವು ಉಪಸಮಿತಿ